ನಮ್ಮ ಅಸೆಂಬ್ಲಿಗಿಂತ ಮುಂಚೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಪಕ್ಷದ ಮಂತ್ರಿಗಳು ಶಾಸಕರನ್ನೆಲ್ಲ ಕರೆದು ಚರ್ಚೆ ಮಾಡಿದರು ಮತ್ತು ಇವತ್ತು ಆಡಳಿತ ಪಕ್ಷರನ್ನು ಕರೆದಿದ್ದಾರೆ ಮತ್ತು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಗಳೂರಿನರೇ ಅಲ್ವಾ ಅವರು ಮತ್ತು ಇನ್ನಿರ್ತಾ ಉಳಿದಿರ್ತಕ್ಕಂಥ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರನ್ನು ಕರೆದು ಅವರ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇದ್ದಾರೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ರಸ್ತೆ ಅಗಲೀಕರಣ ಮತ್ತು ಟ್ಯಾಕ್ಸ್ ಹಾಕೋದ್ರ ಬಗ್ಗೆ ಮತ್ತು ಸ್ಟಾರ್ ಮೊಟ್ರೈನ್ ಬಗ್ಗೆ ಮತ್ತು ಅವ್ರ ಕ್ಷೇತ್ರದ ಬಗ್ಗೆ ಫಂಡ್ಸ್ ಅಲೊಕೇಶನ್ ಬಗ್ಗೆ ಅವರ ಬೆಂಗಳೂರು ಜೊತೆಗೆ ಅವರ ಕ್ಷೇತ್ರದ ಸಮಸ್ಯೆಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಆ ಸಬ್ಜೆಕ್ಟ್ ಇಲ್ಲ ಇವತ್ತು ಅದಕ್ಕೆ ಸದನ ಸಮಿತಿ ಮಾಡಿದ್ದಾರೆ ಮೊನ್ನೆ ಅಸೆಂಬ್ಲಿನಲ್ಲಿ ಬಿಲ್ ಇಟ್ಟರಲ್ಲ ಅದಕ್ಕೆ ಒಂದು ಸದನ ಸಮಿತಿ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಆಡಳಿತ ಪಕ್ಷ ವಿಪಕ್ಷದ ಎಲ್ಲ ಸದಸ್ಯರಿರ್ತಾರೆ ಇರ್ತಾರೆ ಅವರು ಮಾತಾಡಿ ಆಮೇಲೆ ಒಂದು ವರದಿ ಕೊಟ್ಟ ಮೇಲೆ ಆ ಸಬ್ಜೆಕ್ಟ್ ಬರುತ್ತೆ ಇವತ್ತು ಆ ಸಬ್ಜೆಕ್ಟ್ ಇಲ್ಲ 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 ಬಸ್ತರದ್ದಿಗೆ ತಕ್ಷಣಕ್ಕಿನ್ನೇನಿಲ್ಲ ನಮ್ಮ ಅಸೆಂಬ್ಲಿಗಿಂತ ಮುಂಚೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಪಕ್ಷದ ಮಂತ್ರಿಗಳು ಶಾಸಕರನ್ನೆಲ್ಲ ಕರೆದು ಚರ್ಚೆ ಮಾಡಿದರು ಮತ್ತು ಇವತ್ತು ಆಡಳಿತ ಪಕ್ಷವನ್ನೂ ಕರೆದಿದ್ದಾರೆ ಮತ್ತು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಗಳೂರಿನವರೇ ಅಲ್ವಾ ಅವರು ಮತ್ತು ಇನ್ನಿರ್ತಾ ಉಳಿದಿರ್ತಕ್ಕಂಥ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕರೆದು ಅವರ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇದ್ದಾರೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ರಸ್ತೆ ಅಗಲೀಕರಣ ಮತ್ತು ಟ್ಯಾಕ್ಸ್ ಹಾಕೋದ್ರ ಬಗ್ಗೆ ಮತ್ತು ಸ್ಟಾರ್ ಮೋಟ್ರೈನ್ ಬಗ್ಗೆ ಮತ್ತು ಅವ್ರ ಕ್ಷೇತ್ರದ ಬಗ್ಗೆ ಫಂಡ್ಸ್ ಅಲೊಕೇಶನ್ ಬಗ್ಗೆ ಅವರ ಬೆಂಗಳೂರು ಜೊತೆಗೆ ಅವರ ಕ್ಷೇತ್ರದ ಸಮಸ್ಯೆಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಈಗ ಆ ಸಬ್ಜೆಕ್ಟ್ ಇಲ್ಲ ಇವತ್ತು ಅದಕ್ಕೆ ಸದನ ಸಮಿತಿ ಮಾಡಿದ್ದಾರೆ ಮೊನ್ನೆ ಅಸೆಂಬ್ಲಿನಲ್ಲಿ ಬಿಲ್ ಇಟ್ಟರಲ್ಲ ಅದಕ್ಕೆ ಒಂದು ಸದನ ಸಮಿತಿ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಆಡಳಿತ ಪಕ್ಷ ವಿಪಕ್ಷದ ಎಲ್ಲ ಸದಸ್ಯರಿರ್ತಾರೆ ಇರ್ತಾರೆ ಅವರು ಮಾತಾಡಿ ಆಮೇಲೆ ಒಂದು ವರದಿ ಕೊಟ್ಟ ಮೇಲೆ ಆ ಸಬ್ಜೆಕ್ಟ್ ಬರುತ್ತೆ ಇವತ್ತು ಆ ಸಬ್ಜೆಕ್ಟ್ ಇಲ್ಲ 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 ಬಸ್ತರದಿಗೆ ತಕ್ಷಣಕ್ಕಿನ್ನೇನಿಲ್ಲ ನಮ್ಮ ಅಸೆಂಬ್ಲಿಗಿಂತ ಮುಂಚೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಪಕ್ಷದ ಮಂತ್ರಿಗಳು ಶಾಸಕರನ್ನೆಲ್ಲ ಕರೆದು ಚರ್ಚೆ ಮಾಡಿದರು ಮತ್ತು ಇವತ್ತು ಆಡಳಿತ ಪಕ್ಷವನ್ನೂ ಕರೆದಿದ್ದಾರೆ ಮತ್ತು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಗಳೂರಿನವರೇ ಅಲ್ವಾ ಅವರು ಮತ್ತು ಇನ್ನಿರ್ತಾ ಉಳಿದಿರ್ತಕ್ಕಂಥ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕರೆದು ಅವರ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇದ್ದಾರೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ರಸ್ತೆ ಅಗಲೀಕರಣ ಮತ್ತು ಟ್ಯಾಕ್ಸ್ ಹಾಕೋದ್ರ ಬಗ್ಗೆ ಮತ್ತು ಸ್ಟಾರ್ ಮೋಟ್ರಿನ್ ಬಗ್ಗೆ ಮತ್ತು ಅವ್ರ ಕ್ಷೇತ್ರದ ಬಗ್ಗೆ ಫಂಡ್ಸ್ ಅಲೋಕೇಶನ್ ಬಗ್ಗೆ ಅವರ ಬೆಂಗಳೂರು ಜೊತೆಗೆ ಅವರ ಕ್ಷೇತ್ರದ ಸಮಸ್ಯೆಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಈಗ ಆ ಸಬ್ಜೆಕ್ಟ್ ಇಲ್ಲ ಇವತ್ತು ಅದಕ್ಕೆ ಸದನ ಸಮಿತಿ ಮಾಡಿದ್ದಾರೆ ಮೊನ್ನೆ ಅಸೆಂಬ್ಲಿನಲ್ಲಿ ಬಿಲ್ ಇಟ್ಟರಲ್ಲ ಅದಕ್ಕೆ ಒಂದು ಸದನ ಸಮಿತಿ ಮಾಡ್ತಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಆಡಳಿತ ಪಕ್ಷ ವಿಪಕ್ಷದ ಎಲ್ಲ ಸದಸ್ಯರಿರ್ತಾರೆ ಇರ್ತಾರೆ ಅವರು ಮಾತಾಡಿ ಆಮೇಲೆ ಒಂದು ವರದಿ ಕೊಟ್ಟ ಮೇಲೆ ಆ ಸಬ್ಜೆಕ್ಟ್ ಬರುತ್ತೆ ಇವತ್ತು ಆ ಸಬ್ಜೆಕ್ಟ್ ಇಲ್ಲ ಇಲ್ಲ ಬಸ್ ಥರದ್ದಿಗೆ ತಕ್ಷಣಕ್ಕಿನ್ನೇನಿಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ